ಹಾಯ್, ವೆಲ್ಕಮ್ ಬ್ಯಾಕ್. ಗಿಡಗಳು ಸಮೃದ್ಧವಾಗಿ ಬೆಳೆದು ಹೂಗಳನ್ನು ಬಿಟ್ಟರೆ ನೋಡೋದಕ್ಕೆ ಎಷ್ಟು ಚೆಂದ ಅಲ್ವಾ? ಆದರೆ ಈ ಗಿಡಗಳು ಚೆನ್ನಾಗಿ ಬೆಳೆದು ಹೂಗಳನ್ನು ಬಿಡಬೇಕು ಅಂದರೆ ಅವುಗಳನ್ನು ಚೆನ್ನಾಗಿ ಆರೈಕೆ ಮಾಡಬೇಕು, ಅವುಗಳಿಗೆ ಬೇಕಾದ ಒಳ್ಳೆಯ ಗೊಬ್ಬರವನ್ನು ನಾವು ಹಾಕಬೇಕು. ಆದರೆ ಮನೆಯಲ್ಲೇ ಈ ಗೊಬ್ಬರವನ್ನು ತಯಾರಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ಇಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದು ನಾನು ಮನೆಯಲ್ಲೇ ತಯಾರಿ ಮಾಡಿರುವಂತಹ ಕಾಂಪೋಸ್ಟ್. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮನೆಯಲ್ಲೇ ಉಳಿದಿರುವಂತಹ ತರಕಾರಿಗಳ ಸಿಪ್ಪೆ, ಹಣ್ಣಿನ ಸಿಪ್ಪೆ, ಇಂಥವುಗಳನ್ನು ಉಪಯೋಗಿಸ್ಕೊಂಡು ನಾನು ಮಾಡಿರೋದು. ಮನೆಯಲ್ಲೇ ಕಾಂಪೋಸ್ಟ್ ತಯಾರಿ ಮಾಡೋದು ತುಂಬಾ ಕಷ್ಟ ಅಂತ ನಾವು ಅಂದ್ಕೊಂಡಿರ್ತೀವಿ, ಆದರೆ ಇದನ್ನು ತುಂಬಾ ಸುಲಭವಾಗಿ ನಾವು ಮನೆಯಲ್ಲಿ ತಯಾರಿ ಮಾಡ್ಬೋದು. ಅದು ಹೇಗೆ ಅಂತ ಹೇಳ್ಕೊಡ್ತೀನಿ. ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೂ ನಿಮ್ಮ ಜ್ಞಾನ ವಿಜ್ಞಾನ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಾವೆಲ್ಲ ಸಾಮಾನ್ಯವಾಗಿ ಮನೆಗಳಲ್ಲಿ ಏನು ಮಾಡ್ತೀವಿ ಅಂತಂದರೆ, ಈ ತರಕಾರಿಗಳನ್ನು ಉಪಯೋಗಿಸುವಾಗ ಈ ತರಕಾರಿಯ ಸಿಪ್ಪೆಯನ್ನು ತೆಗಿತೀವಿ. ತರಕಾರಿಯನ್ನು ನಾವು ಉಪಯೋಗಿಸ್ತೀವಿ, ಆದರೆ ಈ ಸಿಪ್ಪೆಯನ್ನು ನಾವು ಹೊರಗಡೆ ಬಿಸಾಕ್ತೀವಿ. ಆದರೆ ಈ ಸಿಪ್ಪೆಯನ್ನು ಬೀಸಾಕದೆ ನಾವು ಬುದ್ಧಿವಂತಿಕೆಯಿಂದ ಇದನ್ನು ಬಳಸ್ಕೊಂಡ್ರೆ ಇದನ್ನೇ ನಾವು ಕಾಂಪೋಸ್ಟಾಗಿ ಕನ್ವರ್ಟ್ ಮಾಡ್ಬೋದು. ನೋಡಿ, ಈ ಸಿಪ್ಪೆಗಳನ್ನೇ ನಾನು ಕಾಂಪೋಸ್ಟ್ ಮಾಡಲಿಕ್ಕೆ ಉಪಯೋಗಿಸ್ತಾ ಇದ್ದೀನಿ. ನೀವು ಎಲ್ಲ ರೀತಿಯ ಸಿಪ್ಪೆಗಳನ್ನು ಉಪಯೋಗಿಸ್ಬೋದು. ನೋಡಿ, ಇದು ಸೋರೆಕಾಯಿ ಸಿಪ್ಪೆ. ನೀವು ಬೇಡ ಅಂತ ಬೀಸಾಕುವಂಥ ತರಕಾರಿಯ ಯಾವುದೇ ಭಾಗವನ್ನು ಕೂಡ ಈ ಕಾಂಪೋಸ್ಟ್ ಮಾಡಲಿಕ್ಕೆ ಉಪಯೋಗಿಸ್ಬೋದು. ನೀವು ಮೊದಲು ಏನು ಮಾಡಬೇಕು, ಈ ಸಿಪ್ಪೆಯನ್ನು ಆದಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಬೇಕು. ಹೀಗೆ ಕಟ್ ಮಾಡ್ಕೊಳ್ಳೋ ಉದ್ದೇಶ ಏನು ಅಂತಂದರೆ, ಈ ಕಾಂಪೋಸ್ಟ್ ಪರಿಪೂರ್ಣ ಪ್ರಮಾಣದಲ್ಲಿ ಆಗುತ್ತೆ ಮತ್ತು ಆದಷ್ಟು ಬೇಗನೆ ಆಗುತ್ತೆ. ನೋಡಿ, ರೆಡಿ ಆಯಿತು, ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಾದಾಗೆ ಇದನ್ನು ಕಟ್ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯನ್ನು ಕೂಡ ನಾನು ಉಪಯೋಗಿಸ್ತಾ ಇದ್ದೀನಿ. ಈಗ ಮುಂದೇನು ಮಾಡೋದು ಅಂತ ನೋಡೋಣ ಬನ್ನಿ. ನೀವು ಒಂದು ಪಾಟನ್ನು ತೊಗೊಳ್ಬೇಕು. ಮಣ್ಣಿನ ಪಾಟು ಅಥವಾ ಸಿಮೆಂಟ್ನ ಪಾಟ ಆದರೆ ಬಹಳ ಒಳ್ಳೆಯದು. ನಾನು ಇಲ್ಲಿ ಪ್ಲಾಸ್ಟಿಕ್ ತೊಗೊಂಡಿದ್ದೀನಿ. ಅದಕ್ಕೆ ಎರಡು ಹೋಲು ಅಥವಾ ಆದಷ್ಟು ಇನ್ನೊಂದು ಮೂರು ನಾಲ್ಕು ಹೋಲ್ಗಳನ್ನು ಮಾಡ್ಕೊಳ್ಳೋದು ಒಳ್ಳೆಯದು, ಚೆನ್ನಾಗಿ ಗಾಳಿ ಆಡಬೇಕಲ್ಲಿ. ಇದಕ್ಕೆ ಮೊದಲು ಒಣಗಿದ ಎಲೆಗಳನ್ನು ಹಾಕಬೇಕು. ಈ ಎಲೆಗಳನ್ನು ಕೂಡ ನೀವು ಸಣ್ಣಗೆ ಕಟ್ ಮಾಡ್ಕೊಳ್ಬೋದು, ಇದರಿಂದ ಬೇಗ ಆಗುತ್ತೆ ಕಾಂಪೋಸ್ಟ್. ನಂತರ ಈ ಸಿಪ್ಪೆಗಳನ್ನ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀರ ಇದನ್ನು ಹಾಕಬೇಕು. ಒಂದು ಲೇಯರ್ ಈ ಸಿಪ್ಪೆಗಳನ್ನು ಹಾಕ್ತಾ ಇದ್ದೀನಿ. ನೋಡಿ, ಈ ಬಾಳೆಹಣ್ಣಿನ ಸಿಪ್ಪೆಯನ್ನು ಕೂಡ ನಾನು ಹಾಕ್ತಾ ಇದ್ದೀನಿ. ನೀವು ಹಾಗೆ ಯಾವುದೇ ಹಣ್ಣಿನ ಸಿಪ್ಪೆಗಳನ್ನು ಕೂಡ ಇದಕ್ಕೆ ಹಾಕ್ಬೋದು. ನೋಡಿ, ಸಣ್ಣಗೆ ಇದನ್ನು ಕಟ್ ಮಾಡಿ ಹಾಕ್ತೀನಿ, ಬೇಗ ಕಾಂಪೋಸ್ಟ್ ಆಗಲಿ ಅಂಥೇಳಿ. ನೀವು ಇದಕ್ಕೆ ಸೇಬು, ದಾಳಿಂಬೆ, ಕಿತ್ತಲೆ, ಹೀಗೆ ಯಾವುದೇ ಹಣ್ಣಿನ ಸಿಪ್ಪೆಗಳನ್ನು ಕೂಡ ಹಾಕ್ಬೋದು. ಈಗ ನೋಡಿ, ಒಂದು ಪ್ರಮುಖವಾದ ಇನ್ಗ್ರೀಡಿಯೆಂಟನ್ನು ಹಾಕ್ತಾ ಇದ್ದೀನಿ. ಇದು ಈರುಳ್ಳಿ ಸಿಪ್ಪೆ ಮತ್ತು ಬೆಳ್ಳುಳ್ಳಿ ಸಿಪ್ಪೆ. ಇದನ್ನು ನೀವು ಬೇಸಾಕ್ತೀರ, ಆದರೆ ನಾನಿಲ್ಲಿ ಕಾಂಪೋಸ್ಟ್ಗಾಗಿ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಈ ಕಾಂಪೋಸ್ಟ್ ತುಂಬ ಚೆನ್ನಾಗಾಗತ್ತೆ ಇವುಗಳನ್ನು ಹಾಕೋದ್ರಿಂದ. ನಿಮಗೆ ಪೊಟ್ಯಾಷಿಯಂ ರಿಚ್ ಫರ್ಟಿಲೈಸರ್ ತಯಾರಾಗುತ್ತೆ. ಹಾಗೆ ಇವುಗಳಿಂದ ಮ್ಯಾಗ್ನೀಷಿಯಂ, ಕ್ಯಾಲ್ಶಿಯಂ, ಹೀಗೆ ಅನೇಕ ನ್ಯೂಟ್ರಿಯೆಂಟ್ಸ್ ಮತ್ತು ಮಿನರಲ್ಸ್ಗಳು ಸಿಗುತ್ತೆ. ಈಗ ಇದಕ್ಕೆ ನಾನು ಒಂದು ಚಮಚ ಮಜ್ಜಿಗೆಯನ್ನು ಹಾಕ್ತಾ ಇದ್ದೀನಿ. ಇದರಿಂದ ಈ ಕಾಂಪೋಸ್ಟ್ ತಯಾರಾಗಲಿಕ್ಕೆ ಬೇಕಾದಂತಹ ಮೈಕ್ರೋಬ್ಸ್ಗಳು ಇದಕ್ಕೆ ಸಿಗುತ್ತೆ. ನೀವು ಒಂದರಿಂದ ಎರಡು ಸ್ಪೂನ್ ಬೇಕಿದ್ರೆ ಆ್ಯಡ್ ಮಾಡಬಹುದು. ಇದು ತುಂಬ ಪ್ರಮುಖವಾದ ಅಂಶ. ಈ ಮಜ್ಜಿಗೆಯನ್ನು ನೀವು ಆ್ಯಡ್ ಮಾಡೋದ್ರಿಂದ ಈ ಕಾಂಪೋಸ್ಟ್ ಸಂಪೂರ್ಣ ಪ್ರಮಾಣದಲ್ಲಿ ಆಗುತ್ತೆ. ಹೀಗೆ ಒನ್ ಲೇಯರ್ ಈ ಒಣಗಿದ ಎಲೆಗಳನ್ನು ಹಾಕ್ತಾ ಹೋಗಬೇಕು. ನಂತರ ಈ ತರಕಾರಿ ಸಿಪ್ಪೆಗಳ ತುಂಡುಗಳನ್ನು ಹಾಕ್ತಾ ಹೋದರೆ ಆಯಿತು. ನೋಡಿ, ಇದನ್ನೇ ರಿಪೀಟ್ ಮಾಡ್ತಾ ಹೋಗಬೇಕು ನೀವು. ಹೀಗೆ ಇದಕ್ಕೆ ಪ್ರತಿದಿನ ಬರುವಂತಹ ತರಕಾರಿ ಸಿಪ್ಪೆಗಳನ್ನು ಹಾಕ್ತಾ ಹೋಗಬೇಕು. ನೀವು ಯಾವುದೇ ಹಣ್ಣಿನ ಸಿಪ್ಪೆಗಳನ್ನಿರ್ಬೋದು, ಇದು ವೇಸ್ಟ್ ಅಂತ ಹೊರಗಡೆ ಎಸಿತೀರಲ್ಲ, ಇವನ್ನೆಲ್ಲ ಇದರಲ್ಲಿ ಹಾಕ್ತಾ ಹೋಗಬೇಕು. ಆಮೇಲೆ ಇದರ ಮೇಲ್ಭಾಗವನ್ನು ಸಂಪೂರ್ಣವಾಗಿ ಮುಚ್ಚಿ ಇಡಬೇಕಾಗತ್ತೆ. ನಾನು ನಿಮಗೆ ಮೊದಲು ಹೇಳಿದ ಕ್ರಮವನ್ನೇ ನಾನು ಇಲ್ಲಿ ರಿಪೀಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಈಗ ಈ ಪಾಟ್ ಫುಲ್ ಆದಮೇಲೆ ಇದನ್ನು 15 ದಿನಗಳವರೆಗೆ ಕ್ಲೋಸ್ ಮಾಡಿ ಇಟ್ಬಿಡಿ. ಹದಿನೈದು ದಿನಗಳ ನಂತರ ನೀವು ಓಪನ್ ಮಾಡಿ ನೋಡಿದಾಗ ನೋಡಿ, ಈ ರೀತಿ ಆಗಿರುತ್ತೆ. ಇದರ ಮೇಲ್ಗಡೆ ಸ್ವಲ್ಪ ಒಣಗಿದ ಎಲೆಗಳನ್ನು ನಾನು ಹಾಕಿದ್ದೀನಿ. ಒಳಗಡೆಲ್ಲ ನೋಡಿ, ಆಲ್ರೆಡಿ ಕಾಂಪೋಸ್ಟ್ ತಯಾರಾಗಲಿಕ್ಕೆ ಪ್ರಾರಂಭ ಆಗಿದೆ. ನೋಡಿ, ಕೆಳಗಡೆ ಇದರ ರಸ ಎಲ್ಲ ಹೇಗೆ ಬಂದಿರುತ್ತೆ. ಇದು ತುಂಬ ನ್ಯೂಟ್ರಿಷಿಯಸ್ ಆದಂತಹ ರಸ, ಇದನ್ನು ನೀವು ಚೆಲ್ಲಬಾರ್ದು. ಇದರಲ್ಲೇ ನಿಮಗೆ ಸಾಕಷ್ಟು ನ್ಯೂಟ್ರಿಷನ್ಸು ಆಮೇಲೆ ಮಿನರಲ್ಸ್ಗಳಿರ್ತವೆ. ಇದನ್ನು ಮತ್ತೆ ನೀವು ಯೂಸ್ ಮಾಡಲಿಕ್ಕೆ ಬರುತ್ತೆ, ಹಾಗೆ ಇಟ್ಕೊಳ್ಬೇಕು. ಈಗ ಇದರಲ್ಲಿ ಸ್ವಲ್ಪ ವಾಸನೆ ಬರೋದಕ್ಕೆ ಪ್ರಾರಂಭ ಆಗಿರುತ್ತೆ. ಇದನ್ನು ನೀವು ಬೇಕಿದ್ರೆ ಹೇಗೆ ಅವಾಯ್ಡ್ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಈ ಕಾಂಪೋಸ್ಟ್ ತಯಾರಾಗ್ತಾ ಇದೆಯಲ್ಲ, ಈ ಕಾಂಪೋಸ್ಟ್ ಮೇಲ್ಗಡೆ ಸ್ವಲ್ಪ ಪ್ರಮಾಣದಲ್ಲಿ ಬೇಕಿಂಗ್ ಸೋಡಾವನ್ನು ನೀವು ಆ್ಯಡ್ ಮಾಡಬೇಕು. ಇದರಿಂದ ಈ ಫೌಲ್ ಸ್ಮೆಲ್ ಕಡಿಮೆ ಆಗುತ್ತೆ, ಇದರಿಂದ ಮೈಕ್ರೋವೇವ್ ಆ್ಯಕ್ಟಿವಿಟೀಸ್ಗೆ ಏನು ತೊಂದರೆ ಕೂಡ ಆಗೋದಿಲ್ಲ. ಈಗ ನೀವು ಇದೇ ರೀತಿಯ ಇನ್ನೊಂದು ಪಾಟನ್ನು ತಗೊಳ್ಳಿ. ನೋಡಿ, ಈ ಖಾಲಿ ಪಾಟನ್ನು ತೊಗೊಂಡ್ಬಿಟ್ಟು ಇದರ ಮೇಲ್ಭಾಗದಲ್ಲಿ ಹೇಗೆ ಮುಚ್ಚಬೇಕು. ಈಗ ನೋಡಿ, ನಾನು ಏನು ಮಾಡ್ತೀನಿ, ಇದನ್ನೇ ಉಲ್ಟಾ ಮಾಡ್ತಾ ಇದ್ದೀನಿ. ಇದರಿಂದ ಏನಾಗುತ್ತೆ, ಕಾಂಪೋಸ್ಟ್ ಈ ಪಾಟಿಗೆ ಟ್ರಾನ್ಸ್ಫರ್ ಆಗುತ್ತೆ.
ನೋಡಿ ಈ ರೀತಿ ಇನ್ನೊಂದು ಪಾಟಿಗೆ ಇದನ್ನ ಟ್ರಾನ್ಸ್ಫರ್ ಮಾಡಬೇಕು. ಇದರಿಂದ ಏನಾಗುತ್ತೆ, ಕೆಳಭಾಗದಲ್ಲಿ ಏನಿದೆಲ್ಲ ಈ ಕಾಂಪೋಸ್ಟ್ ತಯಾರಾಗದೆ ಹಾಗೆ ಉಳಿರುತ್ತಲ್ಲ ಎಲೆಗಳು, ಅವು ಮೇಲ್ಭಾಗದಲ್ಲಿ ಬರ್ತವೆ, ಮೇಲ್ಭಾಗದ್ದೆಲ್ಲ ಕೆಳಗಡೆ ಹೋಗುತ್ತೆ. ಇದರಿಂದ ಕಾಂಪೋಸ್ಟ್ ತುಂಬ ಚೆನ್ನಾಗಾಗತ್ತೆ. ನೋಡಿ ಈಗಾಗಲೇ ಈ ಕಾಂಪೋಸ್ಟ್ ಪ್ರಕ್ರಿಯೆ ಏನಿದೆ ಅದು ಸ್ಟಾರ್ಟ್ ಆಗಿಬಿಟ್ಟಿದೆ. ಈಗ ಈ ರಸ ಏನು ಕೆಳಗಡೆ ಎಲ್ಲ ಉಳಿದಿರುತ್ತಲ್ಲ ಇದನ್ನು ಇದರ ಮೇಲ್ಭಾಗದಲ್ಲಿ ಹೀಗೆ ಹಾಕಿ, ಈ ಹಂತದಲ್ಲಿ ನೀವು ಬೇಕಾದರೆ ಸ್ವಲ್ಪ ಬೇಕಿಂಗ್ ಸೋಡಾ ಪುಡಿಯನ್ನು ಹಾಕಬಹುದು. ಈಗ ನಾನು ಇನ್ನೊಂದು ಪ್ರಮುಖ ಇನ್ಗ್ರೀಡಿಯೆಂಟನ್ನು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಸ್ವಲ್ಪ ಪ್ರಮಾಣದಲ್ಲಿ ಈ ನೀಮ್ ಕೇಕ್ ಪೌಡರನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಇದರಿಂದ ಇದರೊಳಗೆ ಕೀಟಗಳಾಗೋದನ್ನು ನಾವು ತಡೆಯಬಹುದು. ಈಗ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಮನೆಯಲ್ಲೇ ಆಲ್ರೆಡಿ ಇರುವಂಥ ಗೊಬ್ಬರವನ್ನು ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕಿದ್ದರೆ ಮಾತ್ರ ಹಾಕಬಹುದು. ಈಗ ಇದರ ಮೇಲ್ಭಾಗವನ್ನು ಸರಿಯಾಗಿ ಕ್ಲೋಸ್ ಮಾಡಿ ಇಡಬೇಕು. 15 ದಿವಸಗಳವರೆಗೆ ಇದನ್ನು ನೀವು ಮುಟ್ಟೋದು ಬೇಡ. ನಂತರ ಇನ್ನೊಂದು ಪಾಟಿಗೆ ಇದನ್ನು ಶಿಫ್ಟ್ ಮಾಡಬಹುದು. ಇದನ್ನು ನೀವು ಸಾಧ್ಯವಾದಷ್ಟು ಬಿಸಿಲಲ್ಲಿ ಇಡಬೇಕು. ಇದರಿಂದ ಇದರ ಪ್ರಕ್ರಿಯೆ ಚೆನ್ನಾಗಿ ನಡೆಯುತ್ತೆ. ಹೀಗೆ 1-2 ತಿಂಗಳಲ್ಲಿ ನಿಮಗೆ ಸಾಮಾನ್ಯ ಪ್ರಮಾಣದಲ್ಲಿ ಕಾಂಪೋಸ್ಟ್ ತಯಾರಾಗುತ್ತೆ. ಮಳೆಗಾಲದಲ್ಲಿ ಸ್ವಲ್ಪ ಹೆಚ್ಚಿನ ಸಮಯವನ್ನು ಇದು ತಗೊಳ್ಳುತ್ತೆ. ನೋಡಿ ಇದು ತಯಾರಾಗಲಿಕ್ಕೆ ಸುಮಾರು 3-4 ತಿಂಗಳು ತಗೊಂಡಿದೆ. ನೋಡಿ ಈಗ ರೆಡಿಯಾಗಿದೆ ಕಾಂಪೋಸ್ಟ್. ಆಲ್ಮೋಸ್ಟ್ ಗಟ್ಟಿ ಇದೇನಿದೆ ಪದಾರ್ಥಗಳು ಇವನ್ನೆಲ್ಲ ಸ್ವಲ್ಪ ನೀವು ಲೂಸಾಗಿ ಹೀಗೆ ಪುಡಿ ಮಾಡ್ಕೊಳ್ಬೇಕು. ಈ ಸಾಣಿಗೆ ಅಂತ ಇರುತ್ತಲ್ಲ, ಇದರಿಂದ ನೀವು ಇದನ್ನ ಸಾಣಿಸ್ಕೊಂಬಿಟ್ರೆ ನಿಮಗೆ ನೈಸ್ ಪುಡಿ ಸಿಗತ್ತೆ, ಕಾಂಪೋಸ್ಟ್ ರೆಡಿಯಾಗಿ ಬರುತ್ತೆ. ನೋಡಿ ಈ ರೀತಿ ಸಾಣಿಸ್ಬೇಕು ಇದನ್ನು. ಇನ್ನೊಂದು ಅಂಶವನ್ನು ನೀವು ಗಮನಿಸಬೇಕು, ಕಾಂಪೋಸ್ಟ್ ಪೂರ್ಣವಾಗಿ ತಯಾರಾದ ನಂತರ ಸ್ವಲ್ಪನೂ ಸ್ಮೆಲ್ ಇರೋದಿಲ್ಲ. ಇದು ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಗಿಡಗಳಿಗೆ ಹಾಕೋದಕ್ಕೆ. ಈ ಕಾಂಪೋಸ್ಟ್ ತಯಾರಾದ ನಂತರ ಸ್ವಲ್ಪ ಹಸಿ ಇದೆ ಅಂತಂದರೆ ನೀವು ಏನು ಮಾಡಬೇಕು, ಬಿಸಿಲಲ್ಲಿ ಒಣಗಿಸ್ಬಿಡಬೇಕು. 1 ದಿವಸ ಅಥವಾ 2 ದಿವಸ ಒಣಗಿಸಿದರೆ ಸಾಕು, ಈ ರೀತಿ ಡ್ರೈ ಪೌಡರ್ ಬರುತ್ತೆ. ಇದನ್ನು ಚೆನ್ನಾಗಿ ಪುಡಿ ಮಾಡಿ ನಾನು ಹೇಳಿದಾಗೆ ಸಾಣಿಗೆಯಿಂದ ಸಾಣಿಸ್ಬಿಟ್ರೆ ಸಾಕು, ಈ ರೀತಿ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ. ನೀವು ಇದೇ ಟೈಮ್ನಲ್ಲಿ ಏನು ಮಾಡಬೇಕು, ಇನ್ನೊಂದು ಪಾಟ್ನಲ್ಲಿ ಈ ಸಿಪ್ಪೆಗಳನ್ನು ಹಾಕ್ಕೊತ ಬರ್ತಾ ಇರಬೇಕು. ಜೊತೆಗೆ ಈ ತಯಾರಾದ ಕಾಂಪೋಸ್ಟನ್ನು ಕೂಡ ಸ್ವಲ್ಪ ಆ್ಯಡ್ ಮಾಡಬೇಕು. ಇದರಿಂದ ಈ ಕಾಂಪೋಸ್ಟ್ ಪ್ರಕ್ರಿಯೆ ತುಂಬ ಬೇಗ ಆಗುತ್ತೆ. ಈ ರೀತಿ ನೀವು ನಿರಂತರವಾಗಿ ಈ ಕಾಂಪೋಸ್ಟನ್ನು ತಯಾರು ಮಾಡ್ಕೊಳ್ತಾನೆ ಇರಬಹುದು ಮನೆಯಲ್ಲಿ. ನೋಡಿ ಈ ರೀತಿಯ ಕಾಂಪೋಸ್ಟನ್ನು ಹಾಕೋದ್ರಿಂದ ಗಿಡಗಳು ಸಮೃದ್ಧವಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ನೋಡಿ ಎಲ್ಲ ಸ್ವಲ್ಪ ಪೌಡರ್ ನಾನು ಹಾಕ್ತಾಯಿದ್ದೀನಿ ಇದಕ್ಕೆ. ಈ ರೀತಿ ಹಾಕಿದರೆ ಸಾಕು. ನೋಡಿ ನೀವೇ ತಯಾರು ಮಾಡಿಕೊಂಡಿರೋಂತಹ ಈ ಕಾಂಪೋಸ್ಟನ್ನು ಹಾಕಿ ಗಿಡಗಳನ್ನು ಬೆಳೆಸೋದ್ರಿಂದ ಚೆನ್ನಾಗಿ ಬೆಳೀತವೆ ಗಿಡಗಳು, ಜೊತೆಯಲ್ಲಿ ಸುಂದರವಾದ ಹೂಗಳನ್ನು ಬಿಡ್ತವೆ. ಇದನ್ನು ನೋಡೋದಕ್ಕೆ ಒಂದು ಖುಷಿ ಅಲ್ವಾ? ನೀವು ಇದೇ ರೀತಿ ಕಾಂಪೋಸ್ಟನ್ನು ಮನೆಯಲ್ಲೇ ತಯಾರು ಮಾಡ್ಕೊಳ್ಳಿ, ಹಾಗೂ ಗಿಡಗಳಿಗೆ ಹಾಕಿ ಗಿಡಗಳನ್ನು ಚೆನ್ನಾಗಿ ಬೆಳೆಸಿ. ಹೀಗೆ ಮಾಡೋದ್ರಿಂದ ನೀವು ಹೊರಗೆ ಎಸೆಯುವಂತಹ ತರಕಾರಿ ಹಣ್ಣುಗಳ ಸಿಪ್ಪೆಯನ್ನು ಕೂಡ ನೀವು ಯೂಸ್ ಮಾಡ್ಕೊಂಡಾಗೆ ಆಗುತ್ತೆ, ಹಾಗೂ ಒಳ್ಳೆಯ ಕಾಂಪೋಸ್ಟ್ ನಿಮ್ಮ ಮನೆಯಲ್ಲೇ ತಯಾರಾಗುತ್ತೆ. ನಿಮಗೆ ಈ ವಿಡಿಯೋ ಹೇಗನ್ನಿಸ್ತು? ಇಷ್ಟ ಆದಲ್ಲಿ ಇದನ್ನು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದರಿಂದ ಈ ಕಾಂಪೋಸ್ಟನ್ನ ಮನೆಯಲ್ಲೇ ತಯಾರಿ ಮಾಡ್ಕೊಳ್ಳೋದ್ರ ಬಗ್ಗೆ ಎಲ್ಲರಿಗೂ ಅರಿವು ಮೂಡುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.